ನಮ್ಮ ಮಗು, ನೀನು, ನಾನು, ನಮ್ಮ ಪ್ರಾಣ ಎಲ್ಲ ಒಂದೇ ಅಂತ ಹೇಳಿದೆ ಅಲ್ವಾ ಬಾಬ? ಅಂದ್ಮೇಲೆ ನಾವಿಬ್ರು ಇಬ್ರು ನಿನ್ನನ್ನು ಬಿಟ್ಟು ಹೇಗೆ ಬದುಕಿರ್ತೀವಿ? ಎದ್ದೇಳು ಬಾವ, ಎದ್ದೇಳು ಬಾವ. ಅಪ್ಪ ಹೇಳು ಅಪ್ಪ. ಬಾವ ಬಾವ, ಪುಟಾಣಿ ನಿನ್ನ ಕರೀತಾ ಇದೆ ಬಾವ, ಕೇಳಿಸ್ತಾ ಇದೆಯಾ? ಎದ್ದೇಳು ಬಾವ, ಎದ್ದೇಳು ಬಾವ. ಅಪ್ಪ ಹೇಳಪ್ಪ, ಕಣ್ಬಿಡಪ್ಪ. ನೀನಿಲ್ದೆ ನಾವ್ ಹೇಗಿರ್ತೀವಪ್ಪ? ಎದ್ದೇಳಪ್ಪ, ಎದ್ದೇಳು ಬಾವ, ಎದ್ದೇಳು, ಎದ್ದೇಳು ಬಾವ, ಎದ್ದೇಳು. ಪುಟಾಣಿ, ಅಪ್ಪ ಕಣ್ ತೆಗೆದ್ರಮ್ಮ, ಕಣ್ ಬಿಟ್ಬಿಟ್ರು. ಬಾವಾ ನೋಡು ಬಾವಾ, ಬಾವಾ ಬಾವಾ, ನಿಮ್ಗೇನು ಆಗಲ್ಲ ಬಾವಾ. ನಮ್ ಪುಟ್ಟ ಮಗು ಹೇಳಿದೆ ಅಲ್ವಾ, ನಿಮ್ಗೇನು ಆಗಲ್ಲ. ವೈದೇಹೇ, ನಾನು ಇಲ್ಲಿ ಇಲ್ಲಿಗೆ ಹೇಗ್ ಬಂದೆ? ನೀನು ನಾನಿದ್ದ ಜಾಗಕ್ಕೆ ಹೇಗ್ ಬಂದೆ ವೈದೇಹಿ? ನಮ್ ಪುಟ್ಟ ಮಗು ಬಾವ, ಅದೇ ನೀನ್ ಎಲ್ಲಿದ್ಯಾ ಅಂತ ದಾರಿ ತೋರಿಸಿದ್ದು, ಅವರಿಂದ ನಿನ್ನ ಕಾಪಾಡ್ಕೊಳ್ಳೋ ಹಾಗೆ ಮಾಡ್ತು. ನಿಂಗೇನು ಆಗಿಲ್ಲ ಅಲ್ವಾ ಬಾವ? ನೀವಿಬ್ರು ಇರ್ಬೇಕಾದ್ರೆ ನನ್ಗೇನಾಗತ್ತೆ ವೈದೇಹಿ? ನಿಮ್ಮಿಬ್ರು ಮಾತು, ನಿಮ್ಮಿಬ್ರು ಉಸಿರು ಹೋಗ್ತಾ ಇದ್ ನನ್ನ ಪ್ರಾಣನ ಉಳಿಸಿದೆ. ದೇವಾಂಶ್ ಬಾವ, ದೇವಾಂಶ್, ದೇವಾಂಶ್, ಇನ್ನೂ ಯಾಕೆ ಕಳ್ತಿದ್ಯಮ್ಮ? ಅವರು ಹುಷಾರಾದ್ರಲ್ಲ, ಈಗ ನೀವು ಜೀವಂತವಾಗಿ ಇದ್ದೀರಾ ಅಂದರೆ ಅದಕ್ಕೆ ಕಾರಣ ನಿಮ್ಮ ಹೆಂಡತಿ. ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದು ಅಲ್ಲದೆ ಬ್ಲಡ್ ಸಿಗಲಿಲ್ಲ ಅಂತ ತನ್ನ ಮಗುಗೆ ಅಪಾಯ ಅಂತ ಹೇಳ್ತಿದ್ರು, ಮಾತು ಕೇಳದೆ ಹಠ ಮಾಡಿ ಬ್ಲಡ್ ಕೊಟ್ಟರು. ಆಮೇಲೆ ಇಲ್ಲಿ ನೋಡಿ, ನಿಮ್ಮ ಅಣ್ಣ ಕಡಿಮೆ ಸಮಯದಲ್ಲಿ ಬ್ಲಡ್ ಡೋನರ್ಸ್ನ ಒಪ್ಪಿಸಿ ನಿಮಗೆ ಬ್ಲಡ್ ಸಿಗೋ ಹಾಗೆ ಮಾಡಿದ್ರು. ಫ್ಯಾಕ್ಟ್ರಿಲಿ ಜಗಳ ಅಂತಿದ್ದ ಹಾಗೇನೆ ನನ್ನ ಮನಸ್ಸಲ್ಲಿ ಯಾಕೋ ಗೊಂದಲ ಆಯಿತು ಕಣ. ನಾನು ಜೊತೆಯಲ್ಲಿ ಬಂದಿದ್ರೆ ಹೀಗಾಗ್ತಿರ್ಲಿಲ್ಲ ಅನ್ಸತ್ತೆ. ಚಂಚಲ ಆಸೆ ಬರ್ತಾಳೆ, ಹೀಗೆಲ್ಲ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಣ್ಣ. ವೈದೇಹಿ, ಯಾಕೆ ಹುಚ್ಚು ಕೆಲಸ ಮಾಡ್ದೆ ನೀನು? ಮಗುಗೇನಾದ್ರೂ ಆಗಿದ್ರೆ? ಏನೂ ಆಗಲ್ಲ ಬಾವ, ಆಗಲ್ಲ ಅಂತ ಮಗು ಹೇಳಿದ್ದಕ್ಕೆ ನಿನ್ನ ಬದುಕಿಸ್ಕೊಳ್ಳೋದಕ್ಕೋಸ್ಕರ ಡಾಕ್ಟರ್ಗಳಿಗೆಲ್ಲ ತೊಂದರೆ ಕೊಟ್ಟೆ. ಅವಳು ಹೇಳಿದ್ಲ? ಯಾರು ಹೇಳಿದ್ದು? ಇನ್ಯಾವತ್ತೂ ಹೀಗೆ ಮಾಡಬೇಡಮ್ಮ, ಮಗುಗೆ ಅಪಾಯ. ಡಾಕ್ಟರ್, ಇವಾಗ ಮಗುಗೇನು ತೊಂದರೆ ಇಲ್ಲಲ್ವಾ? ಇಲ್ಲ, ಸರಿಯಾದ ಸಮಯಕ್ಕೆ ನೀವು ಬ್ಲಡ್ ತಗೋಬಂದ್ರಲ್ವಾ, ಆದ್ರಿಂದ ಇವರಿಂದ ನಾವು ಕಡಿಮೆ ಬ್ಲಡ್ ತಗೊಂಡ್ವಿ. ತಾಯಿ ಮಗುಗೆ ಏನೂ ಅಪಾಯ ಇಲ್ಲ. ಅತ್ತೆ, ಯಾಕೆ ಇವರಿನ್ನೂ ಬಂದಿಲ್ಲ? ಊರ್ಮಿಳಾ, ಒಂದ್ಸಲ ಲಕ್ಕಿಗೆ ಫೋನ್ ಮಾಡಮ್ಮ. ಅತ್ತೆ ಗಾಬರಿ ಯಾಕೆ? ದೇವಾಂಶ್ ಹುಷಾರಾಗಿದ್ದಾನೆ ಅಂತ ನಿಮ್ ಮಗನೇ ಹೇಳಿದ್ರಲ್ವಾ, ಬರ್ತಾರೆ ಬಿಡಿ. ಅಷ್ಟಕ್ಕೂ ಆ ಚಂಚಲ ಹೇಗ್ ತಪ್ಪಿಸ್ಕೊಂಡ್ಲು? ಈ ದೇವಾಂಶನ ಕಿಡ್ನಾಪ್ ಮಾಡೋದಂದ್ರೆ ಏನು? ಅಷ್ಟಕ್ಕೂ ನಮ್ಮ ಕುಟುಂಬದ ಮೇಲೆ ಇರೋ ದ್ವೇಷ ಯಾವಾಗ ಹೋಗುತ್ತೋ ಏನೋ. ದೇವಾ, ದೇವಾಂಶ್ ಬಂದ್ಯಾ? ದೇವಾ, ದೇವಾಂಶ್, ಕಂದ ದೇವಾಂಶ್, ನಿನಗೇನು ಆಗಿಲ್ಲ ತಾನೆ?
ಆ ಚಂಚಲ ನಿನ್ಯಾಕ ಕಿಡ್ನಾಪ್ ಮಾಡಿದ್ಲು? ಬಾ ಕಂದ, ಬಾ ಒಳಗ್ ಬಾ. ಈ ತರ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಜ್ಜಿ. ಫ್ಯಾಕ್ಟ್ರಿಲಿ ವರ್ಕರ್ಸ್ ಪ್ರಾಬ್ಲಮ್ ಬಂದಿದ್ದಕ್ಕೆ ದೇವಾಂಶ್ ಹೋದ. ಅದರಲ್ಲಿ ವರ್ಕರ್ಸ್ ಪ್ರಾಬ್ಲಮ್ ಅಲ್ಲ, ದೇವಾಂಶ್ನ ಕಿಡ್ನಾಪ್ ಮಾಡೋದಕ್ಕೋಸ್ಕರ ಚಂಚಲ ಮಾಡಿರೋ ಪ್ಲಾನ್ ಅಂತ ಆಮೇಲೆ ಗೊತ್ತಾಗಿದ್ದು. ಏನು ಈ ಬ್ಯಾಂಡೇಜು, ಹೇಗಾಯ್ತು ಇದೆಲ್ಲ? ಏಲು ಸಿಗದೇ ಇದ್ದಾಗ ತನ್ನ ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರು ಅವಳು ಬ್ಲಡ್ ಕೊಟ್ಟು ದೇವಾಂಶ್ನ ಉಳಿಸ್ಕೊಂಡಿದ್ದಾಳೆ. ಆವತ್ತು ನನ್ನ ಮಗನಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ನಿನಗೆ ಕಷ್ಟ ಕೊಟ್ಬಿಟ್ಟೆ. ಆದ್ರೆ ನೀನು ಮಾತ್ರ ನಿನ್ನ ಪ್ರಾಣನ ಪಣಕ್ಕಿಟ್ಟು ನನ್ ಮಗನ್ ಪ್ರಾಣ ಕಾಪಾಡ್ದೆ. ಅದು ನನ್ ಕರ್ತವ್ಯ ಅತ್ತೆ. ನಾನ್ ಕಾಪಾಡ್ಕೊಂಡಿದ್ದು ನನ್ ಪ್ರಾಣನ, ನನ್ ಹಣೆಯಲ್ಲಿರೋ ಕುಂಕುಮಾನ. ಅದೇ ತರ ನನ್ ಹೋಟೆಲ್ ಬೆಳಿತಿರೋ ಮಗು, ನಮ್ಮಿಬ್ರಿಗೂ ಪ್ರಾಣ ಅತ್ತೆ. ಜೀವಂತವಾಗಿರೋದೇ ಆದ್ರೆ ಮೂರ್ ಜನನು ಇರ್ತೀವಿ. ನಮ್ಮಲ್ಲಿ ಯಾರಿಗೆ ಏನೇ ಆದ್ರೂ ಕೂಡ ಉಳಿದಿಬ್ರು ಬದುಕಿರಲ್ಲ. ಹೌದಮ್ಮ, ನಾನು ಜೀವಂತವಾಗಿರ್ಬೇಕು ಅಂದ್ರೆ ವೈದೇಹಿ ಹೋಟೆಲ್ ಇರೋ ಮಗು ಜೀವಂತವಾಗಿರ್ಬಾರ್ದು ಅಂತ ಚಂಚಲ ವೈದೇಹಿಗೆ ಜ್ಯೂಸ್ ಅಲ್ಲಿ ಏನೋ ಮಿಕ್ಸ್ ಮಾಡಿ ಕಳಿಸ್ಕೊಟ್ಟಿದ್ಲು. ನನ್ನ ನಾಡಿನ ಕಟ್ ಮಾಡಿ ರಕ್ತ ಹೋಗ್ತಾ ಇದ್ರು ಕೂಡ ಜೀವಂತವಾಗಿದ್ದೆ. ಆದ್ರೆ ಅದೇ ನನ್ನ ಮಗುಗೆ ಏನಾದರೂ ಆಗಿದ್ರೆ ಮಾತ್ರ ಅಲ್ಲೇ ಪ್ರಾಣ ಬಿಟ್ಬಿಡ್ತಾ ಇದ್ದೆ ನಾನು. ಆದ್ರೆ ವೈದೇಹಿ ದೊಡ್ಡ ಸಾಹಸನೆ ಮಾಡಿದ್ಲು. ಚಂಚಲ ಕಳಿಸಿದ ಜ್ಯೂಸ್ನ ಕುಡಿದೇನೆ ನನ್ನ ಹುಡ್ಕೊಂಡು ಬಂದು ನನ್ನ ಪ್ರಾಣ ನನ್ನ ಮಗು ಪ್ರಾಣ ಎರಡನ್ನೂ ಕಾಪಾಡಿದ್ಲು. ಯಾವುದೋ ಅದೃಷ್ಟದಿಂದ ಬಚಾವ್ ಆಗಿದ್ಯಾ ನೀನು. ಆದ್ರೆ ವೈದೇಹಿಯಿಂದ ಉಳ್ಕೊಂಡೆ ಅಂತ ಹೇಳ್ತಿದ್ಯಲ್ಲ ದೇವಾಂಶ್, ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಯಾರು ಅಂತ ಮರಿತಾ ಇದ್ಯಲ್ಲ ದೇವಾಂಶ್. ಏನಕ್ಕ ಕಾರಣ? ಈ ಆರೋಪನು ಮಗು ಮೇಲೆ ಹಾಕಕ್ ನೋಡ್ತಿದ್ಯಾ ಅಲ್ವಾ? ಆರೋಪ ಏನು, ನಿಜಾನೇ ಅಲ್ವಾ? ಈ ಮನೇಲಿ ಆಗ್ತಿರೋದಕ್ಕೆಲ್ಲ ಕಾರಣ ನಿನ್ನ ಮಗುನೇ ತಿಳ್ಕೊ. ಇಲ್ದೆ ಹೋದ್ರೆ ಚಂಚಲ ತಪ್ಪಿಸ್ಕೊಳ್ಳೋದಂದ್ರೇನು, ದೇವಾಂಶ್ನ ಕಿಡ್ನಾಪ್ ಮಾಡೋದಂದ್ರೇನು? ಹೌದೌದು, ಚಂಚಲಂಗೆ ನಮ್ಮ ಮೇಲಿರೋ ದ್ವೇಷಕ್ಕೆ ದೇವಾಂಶ್ನ ಸಾಯಿಸ್ಬಿಡ್ತಿದ್ಲೋ ಏನೋ. ಬದುಕಿದಾನೆ ಅಂದ್ರೆ ನಿಜವಾಗ್ಲೂ ಅದೃಷ್ಟಾನೆ. ಸಾಕ್ ನಿಲ್ಸಿ. ಇವತ್ತು ನನ್ನ ಗಂಡ ಜೀವಂತವಾಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಮಗುನೆ. ನನ್ನ ಮಗು ಏನಾದ್ರೂ ಇಲ್ದೆ ಹೋಗಿದ್ದಿದ್ರೆ ನನ್ನ ಗಂಡ ಎಲ್ಲಿದ್ದಾನೆ ಅಂತಾನೂ ನನಗೆ ಗೊತ್ತಾಗ್ತಾನೂ ಇರ್ಲಿಲ್ಲ. ಏನಮ್ಮ ವೈದೇಹಿ, ನಿನ್ ಮಗುನೆ ನಿನ್ ಕೈ ಹಿಡ್ಕೊಂಡು ದೇವಾಂಶ್ ಹತ್ರ ಕರ್ಕೊಂಡು ಹೋಗಿ ಕಾಪಾಡ್ತು ಅನ್ನೋವಾಗ ಹೇಳ್ತಿದ್ಯಲ್ಲ. ಮಗು ಶಾಪ ಅಲ್ಲ, ವರ ಅಂತ ಹೇಳೋದಕ್ಕೆ ಏನಾದ್ರೂ ಹೇಳ್ತಾಳೆ ಊರ್ಮಿಳ. ಕೇಳಿಸ್ಕೊಳ್ಳೋರಿದ್ರೆ ಏನ್ ಬೇಕಾದ್ರೂ ಹೇಳ್ತಾಳೆ. ನಿಲ್ಸು ಊರ್ಮಿಳ, ಯಾಕೆ ಪ್ರತಿಯೊಂದು ವಿಷಯನೂ ಮಗುವಿಗೆ ನಂಟು ಮಾಡಿ ಮಾತಾಡ್ತಾ ಇದೀಯಾ? ಆ ಥರ ಮಾತಾಡ್ತಿರೋದು ನಾನಲ್ಲ ರೀ, ವೈದೇಹಿ.
ಹೊಟ್ಟೆಯಲ್ಲಿರೋ ಮಗು ದೇವಾಂಶನ ಕಾಪಾಡ್ತಂತೆ. ಅದ್ ಹೇಗ್ರಿ ಸಾಧ್ಯ? ಮಗು ಮೇಲೆ ಯಾವ ಆರೋಪನು ಬರ್ದೇ ಇರ್ಲಿ ಅಂತ ಈ ತರ ಹೇಳ್ತಾ ಇದ್ದಾಳೆ ಅಲ್ವಾ ವೈದೇಹಿ? ಅವಳೇನು ಹಾಗೆ ಮಾಡ್ತಾ ಇಲ್ಲ ಅದ್ಕೆ. ಏನ್ ನಡೀತೋ ಅದನ್ನೇ ಹೇಳಿದ್ದು. ನೀವೇ ನಮ್ಮ ಮಗುನ ತುಂಬಾ ಕೀಳಾಗಿ ನೋಡಿ ನಿಮ್ ಹಾಗೆ ಸಾಧಿಸ್ಕೊಳಕ್ ನೋಡ್ತಾ ಇದ್ದೀರಾ. ಬಾವಾ ಬಿಟ್ಬಿಡು, ಯಾರೇನ್ ಅನ್ಕೊಂಡ್ರೆ ನಮ್ಗೇನು. ಇವತ್ತು ನಮ್ಮ ಮಗು ನಮ್ಮಿಬ್ರು ಜೀವನದಲ್ಲೂ ಬೆಳಕು ತಂದಿದೆ. ಹೇಗೆ ಏನು ಅನ್ನೋದು ಇವರಿಗೆಲ್ಲ ಅರ್ಥ ಆಗೋ ಅವಶ್ಯಕತೆ ಇಲ್ಲ. ಯಾವತ್ತೋ ಒಂದಿನ ಅವ್ರಿಗೆ ಅರ್ಥ ಆಗುತ್ತೆ. ನಡಿ ಬಾವಾ. ಇದೇನು, ಯಾವಾಗ್ಲೂ ಮಗು ಕಾಪಾಡ್ತು ಅಂತಾಳಲ್ಲ, ಅದ್ ಹೇಗ್ ಸಾಧ್ಯ? ಸಾಧ್ಯ ಇಲ್ಲ ಅತ್ತೆ. ನಮಗ್ ಅವಕಾಶ ಸಿಕ್ಕಾಗಿಲ್ಲ ಮಗುನ ದೂಷಿಸಿ ಮಾತಾಡ್ತಿರೋ ಹಾಗೆ, ಅವಳು ಕೂಡ ಅವಕಾಶ ಸಿಕ್ಕಾಗಿಲ್ಲ ಮಗು ಈ ಮನೆಗೆ ವರ ಅನ್ನೋದನ್ನ ಪ್ರೂವ್ ಮಾಡೋಕ್ ಟ್ರೈ ಮಾಡ್ತಿದ್ದಾಳೆ. ಈ ಹೋರಾಟದಲ್ಲಿ ಗೆಲುವು ಮಾತ್ರ ನಮ್ದೇ ಆಗ್ಬೇಕು. ಏನ್ ಗೆಲ್ಲೋದೋ ಏನೋ, ಇಷ್ಟು ಪ್ಲಾನ್ ಮಾಡಿದ್ರು ವೈದೇಹಿ ದೇವಾಂಶನ ಕಾಪಾಡ್ಕೊಂಡ್ಲು ಅಂದ್ರೆ ಇದನ್ನು ಮೀರಿ ಇನ್ನೇನ್ ಪ್ಲಾನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಅಷ್ಟು ಮಾತ್ರಕ್ಕೆ ಸುಮ್ಮನಾಗ್ತೀವ? ಇಲ್ಲ ಅಲ್ವಾ. ನಮ್ ಟೈಮ್ ಬರೋವರೆಗೂ ನಾವು ಟ್ರೈ ಮಾಡ್ತಾನೆ ಇರ್ಬೇಕು. ಅವ್ರ ನಾಶ ಆಗೋದಕ್ಕೆ ಒಂದ್ ಕ್ಷಣ ಸಾಕು. ನಾವ್ ಹೀಗೆ ಯೋಚಿಸ್ಬೇಕು. ಊರ್ಮಿಳಾ. ಹಾ ಬರ್ತಾ ಇದ್ದೀನಿ. ಕಾಲ್ ಬಂದಿದೆ ಅಲ್ಲ, ಜಾಸ್ತಿ ಆಗೋಗಿದೆ ಅವ್ರದ್ದು. ಅಣ್ಣವ್ರೆ. ಏನಿದು? ಊರ್ಮಿಳಾ ಅಮ್ಮ ಅವ್ರಿಗೆ ತುಂಬಾ ಬಾಯಾರಿಕೆ ಆಗಿದೆಯಂತೆ, ಮಜ್ಜಿಗೆ ತಗೊಂಬಾ ಅಂತ ಹೇಳಿದ್ರು. ಸರಿ ಕೊಡು, ನಾನು ಕೊಡ್ತೀನಿ. ಅಣ್ಣವ್ರೆ, ಉಪ್ಪು ಸರಿ ಇದೆಯಲ್ಲೋ ಗೊತ್ತಿಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕೊಳಕ್ಕೆ ಹೇಳಿ. ಹ್ಮ್, ನೀನು ಹೋಗು. ಯಾರಿಗೆ ಆದ್ರೂ ಉಪ್ಪು ತಿಂದವ್ರ ಮನೆಯ ಋಣ ಇರಬೇಕು ಅಂತ ಹೇಳ್ತಾರೆ. ನಿನಗೆ ಈ ಮನೆಯವ್ರ ಮೇಲೆ ವಿಶ್ವಾಸನೇ ಇಲ್ಲ ಊರ್ಮಿಳಾ. ಆ ವಿಶ್ವಾಸ ಬೆಳಿಬೇಕು ಅಂದ್ರೆ ಈ ಉಪ್ಪೆಲ್ಲ ಹಾಕಿದ್ರು ನಿನ್ಗೆ ಕಡಿಮೆನೆ. ಬಂದ್ಯಾ? ಬಾ. ಮುಗಿತಾ ನಿನ್ನ ಭಾಷಣ ಎಲ್ಲವೂ ಕೂಡ? ಏನು ಮತ್ತೇನು ಲೆಕ್ಚರ್ ತಗೊಳ್ಳೋ ತರ ಇದ್ದೀರಾ? ಲೆಕ್ಚರ್ ಕೊಡ್ಸ್ಕೊಳ್ಳೋದಕ್ಕೆ ನಿನಗೇನು ಹೊಸದಲ್ವಲ್ಲ, ಇದು ಕೊನೆದು ಆಗಿರ್ತಿರ್ಲಿಲ್ಲ ಬಿಡು. ಅಂತ ದೊಡ್ಡ ಕಥೆ ನಮ್ದು. ಯಾವ ಹೆಂಡತಿಗಾದ್ರೂ ಗಂಡನ ಜೊತೆ ಮಾತಾಡ್ಬೇಕು, ಟೈಮ್ ಪಾಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ನಿನಗೆ ಮೂರು ಗಂಟೆ ಹಾಕಿರೋ ಗಂಡನಿಗಿಂತ ಬೇರೆಯವರೇ ಹೆಚ್ಚು. ನೀವ್ ಯಾವತ್ತಾದ್ರೂ ನನ್ನನ್ನ ಹೆಂಡತಿಯಾಗಿ ನೋಡಿದಿರಾ? ನಮ್ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಮ್ ಬಗ್ಗೆ ಅಂದ್ರೆ ನೀವು ನಾನು. ನಿನ್ನ ಆಲೋಚನೆ ತಪ್ಪಾಗಿರ್ಬೇಕಾದ್ರೆ ಆ ಆಲೋಚನೆ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ನಾವು ಅಂದ್ರೆ ನೀನು ನಾನು ಮಾತ್ರ ಅಲ್ಲ, ನಮ್ಮ ಕುಟುಂಬ. ಈ ಕುಟುಂಬಕ್ಕೋಸ್ಕರ ಒಳ್ಳೇದನ್ನ ಯೋಚನೆ ಮಾಡೋದು, ಅವ್ರಿಗೋಸ್ಕರ ತಲೆ ಕೆಡಿಸ್ಕೊಳ್ಳೋದು, ಅವ್ರ ಬಗ್ಗೆನೆ ಚಿಂತೆ ಮಾಡೋದು, ನಿನ್ಗ ಆಲೋಚನೆ ಇಲ್ವಲ್ಲ? ಇರ್ತಿತ್ತು. ಅವರು ನನ್ನ ಬಗ್ಗೆ ಏನಾದ್ರೂ ಯೋಚಿಸಿದ್ರೆ ನಾನು ಅವ್ರ ಬಗ್ಗೆ ಯೋಚಿಸ್ತಿದ್ನೋ ಏನೋ. ನಮ್ ಬಗ್ಗೆ ಏನ್ ಯೋಚನೆ ಮಾಡ್ಬೇಕು? ನಿನ್ಗೇನು ಬೇಕು ಅಂತ? ರಾಜ್ಯಾಧಿಪತಿ ಪದವಿ. ಏನು? ಹಾ, ರಾಜ್ಯಾಧಿಪತಿ ಪದವಿ ಬೇಕು ಅಂತ ಕೇಳ್ತಾ ಇದ್ದೀನಿ. ಆಗ ಅಂದ್ರೆ ನಿಮ್ ಕಾಲ್ ಸರಿ ಇರ್ಲಿಲ್ಲ, ಅದಕ್ಕೋಸ್ಕರ ನಿಮ್ ತಮ್ಮನಿಗೆ ಆ ಜವಾಬ್ದಾರಿನ ಕೊಟ್ರು. ಈಗ ಕಾಲ್ ಸರಿ ಹೋಯ್ತಲ್ವಾ, ನೀವು ಜವಾಬ್ದಾರಿನ ಹೊರಬೋದಲ್ವಾ? ಇವಾಗ ನಿಮಗ್ ಕೊಡೋದ ಕೇಳಿ. ಯಾಕೆ ಈ ರಾಜ್ಯಾಧಿಪದವಿ ಕೊಟ್ರೆ ಅಧಿಕಾರ ಚಲಾಯಿಸೋದಕ್ಕೋಸ್ಕರ? ಅಧಿಕಾರ ಚಲಾಯಿಸೋದಕ್ಕೋಸ್ಕರ ಅಲ್ಲ, ನನಗೆ ಈ ಮನೆಯಲ್ಲಿ ಸಿಗ್ಬೇಕಾಗಿರೋಂತ ಗೌರವ ಮರ್ಯಾದೆ ಮತ್ತೆ ಸ್ಥಾನ ಇರ್ಬೇಕು ಅಂದ್ರೆ ಆ ಅಧಿಕಾರ ಬೇಕಾಗತ್ತೆ. ಅಧಿಕಾರದಿಂದ ಗೌರವ ನಿನಗೆ ಸಿಗೋದಿಲ್ಲ, ಒಳ್ಳೆ ವರ್ತನೆಯಿಂದ ಸಿಗೋದು. ಹೆಂಡತಿ ಕೇಳಿದ್ದನ್ನ ಕೊಡಿಸ್ದೇ ಇರೋನು ವರ್ತನೆ ಬಗ್ಗೆ ಮಾತೇ ಆಡ್ಬಾರ್ದು.
ತನಗ್ ಸಿಗ್ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ ಹೋದಾಗ ಪ್ರಶ್ನೆ ಮಾಡಬಾರ್ದು. ಏನೇ ಆದ್ರೂ ಸದ್ವಿನಿಯೋಗ ಮಾಡೋರ್ಗ್ ಮಾತ್ರ ಸಿಗೋದು, ದುರ್ವಿನಿಯೋಗ ಮಾಡೋರಿಗೆ ಸಿಗೋದಿಲ್ಲ. ಕುಟುಂಬಕ್ಕೋಸ್ಕರ ಒಂದ್ ಸಲ ಏನಾದ್ರೂ ಯೋಚನೆ ಮಾಡು. ಅವಾಗ ಯೋಚನೆ ಮಾಡೋಣ ಅಧಿಕಾರದ ಬಗ್ಗೆ. ಅನ್ಕೊಂಡಿದ್ದೆಲ್ಲ ಸಿಕ್ಬಿಟ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಬೇರೆ ಯೋಚನೆಗಳನ್ನ ಮಾಡೋ ಅಂತ ಅವಶ್ಯಕತೆನೇ ಇರಲ್ಲ. ಆಗ ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏನು ಮಾಡೋ ಅವಶ್ಯಕತೆ ಇಲ್ಲ, ಈ ಮಜ್ಜಿಗೆನ ಕುಡಿ ಸಾಕು. ಏನು ತುಂಬಾ ಹೀಟ್ ಆಗಿದೆ ಅಂತ ಹೇಳಿ ಮಜ್ಜಿಗೆ ತರೋದಕ್ಕೆ ಹೇಳಿದ್ಯಂತಲ್ಲ, ಒಂದೇ ಸಲ ಬಿಡದೆ ಇದನ್ನ ಕುಡಿ. ಆಗ ನೀನು ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ನಂಬುತ್ತೀನಿ. ಮಜ್ಜಿಗೆ ಕುಡಿಯೋದಕ್ಕೂ ಅದಕ್ಕೂ ಏನ್ರಿ ಸಂಬಂಧ? ಸರಿ ಕೊಡಿ, ಕುಡಿತೀನಿ. ಉಪ್ಪು ಇಷ್ಟೊಂದು ಯಾಕೆ ಉಪ್ಪು ಹಾಕಿದಿರ? ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೆ ಮಜ್ಜಿಗೆ ಕುಡಿಯಕ್ ಆಗಲ್ವಾ? ಏನು ಸ್ವಲ್ಪ ಉಪ್ಪ, ಇಷ್ಟು ಉಪ್ಪು ಆಗಿದ್ರೆ ಯಾರ ಕೈಲಾದ್ರೂ ಕುಡಿಯಕ್ಕಾಗತ್ತಾ? ಇದನ್ನೇ ವೈದೇಹಿ ಕೊಟ್ರೆ ಕುಡಿದು ಬಿಡ್ತಾಳೆ. ಉಪ್ಪು ಮಾತ್ರ ಅಲ್ಲ, ವಿಷ ಬೇಕಾದ್ರೂ ಕುಡಿತಾಳೆ. ಕುಟುಂಬಕ್ಕೋಸ್ಕರ ಅಂದ್ರೆ ಕುಡದೇ ಬಿಡ್ತಾಳೆ. ಅದು ನಿನಗೂ ಮತ್ತೆ ಅವಳಿಗೂ ಇರೋಂತ ವ್ಯತ್ಯಾಸ. ಅದಕ್ಕೆ ಅಧಿಕಾರನ ಪಡೆಯುವಂತ ಅರ್ಹತೆ ಅಲ್ಲಿರೋದು ಇಲ್ಲಲ್ಲ. ನಿನಗೆ ನಿಜವಾಗ್ಲೂ ಗೌರವ ಬೇಕಾಗಿದೆ, ಆದ್ರೆ ಹೇಳ್ದನಲ್ಲ ಅದಕ್ಕೆ ಅಧಿಕಾರದ ಅವಶ್ಯಕತೆ ಇಲ್ಲ. ನಿನ್ನ ವರ್ತನೆ ಬದಲಿಸ್ಕೋ, ಎಲ್ಲವೂ ನಿನ್ನ ಕಾಲಡಿ ಬಂದು ಬೀಳುತ್ತೆ. ಬಾಬಾ ಇಲ್ಲಿದ್ಯಾ, ನಿನಗೋಸ್ಕರ ಇಡೀ ಮನೆಯೆಲ್ಲ ಹುಡುಕ್ತೆ. ತಗೋ ಈ ಹಾಲು ಕುಡಿ. ನೀನ್ಯಾಕೆ ತಂದೆ ವೈದೇಹಿ? ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ಬೋದು ಅಂತ ಡಾಕ್ಟರ್ ಹೇಳಿದಾರಲ್ವಾ ಬಾವಾ. ಜೊತೆಗೆ ನಿನ್ ಗಾಯ ಗುಣ ಆಗೋವರೆಗೂ ಇನ್ಯಾವ ಕೆಲಸನೂ ಮಾಡಬಾರ್ದು. ಮೊದಲು ಹಾಲು ಕುಡಿ. ಆದ್ರೂ ಚಳಿಲಿ ನಿಂತ್ಕೊಂಡು ಇಲ್ಲೇನ್ ಮಾಡ್ತಿದ್ಯ ಬಾವಾ? ಮನುಷ್ಯರು ಮಾಡೋ ಗಾಯಗಳಿಗೆ ಔಷಧಿಯಾಗಿ ಸಹಾಯ ಮಾಡೋದು ಈ ಸುಂದರವಾದ ಪ್ರಕೃತಿನಲ್ವಾ ವೈದೇಹಿ? ಆ ಚಂದ ಮಾಮನ್ ನೋಡು, ಎಷ್ಟು ಪ್ರಶಾಂತವಾಗಿದ್ದಾನೆ. ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರ್ಬೇಕು ಅನ್ಸಲ್ವಾ? ಹೌದು ಬಾವಾ, ಹೀಗೆಷ್ಟೊತ್ ನೋಡಿದ್ರು ನೋಡ್ತಾನೆ ಇರ್ಬೇಕು ಅನ್ಸತ್ತೆ. ಅಮ್ಮ ಅಮ್ಮ ಪುಟಾಣಿ. ವೈದೇಹಿ ಬಾವಾ, ನಮ್ಮ ಮಗು ಮಾತಾಡ್ತಾ ಇದೆ ಬಾವಾ. ಹೌದಾ? ಹೌದು ಬಾವಾ, ನಿನ್ ಕೇಳಿಸ್ತಾ ಇಲ್ವಾ? ಇಲ್ವಲ್ಲ ಪುಟಾಣಿ ಮರಿ. ಅಮ್ಮ ಇವಾಗ ಕೇಳಿಸ್ತಾ? ನನ್ಗೇನು ಕೇಳಿಸ್ತಾ ಇಲ್ಲ ಪುಟಾಣಿ. ಈಗಷ್ಟೇ ಒಂದ್ ಅಪಾಯದಿಂದ ಪಾರ್ ಆಗಿದೀವಿ, ಮತ್ತೆ ಏನ್ ಅಪಾಯ ಮಾಡ್ಬೇಕು ಅಂತಿದ್ದಾರೆ? ಏನ್ ನಡೀತಾ ಇದೆ? ಅಪಾಯ ಏನು ಇಲ್ಲಮ್ಮ, ನಂಗೂ ಚಂದಮ್ಮ ಅಂದ್ರೆ ತುಂಬಾ ಇಷ್ಟ. ಹೌದಾ ಬಾವಾ, ಇವಾಗ ನಮಗ್ ಯಾವ ಅಪಾಯನೂ ಇಲ್ವಂತೆ. ಅಂದ್ಹಾಗೆ ನಮ್ಮ ಹಾಗೆ ಮಗುಗೂ ಕೂಡ ಬೆಳ್ದಿಂಗ್ಲಂದ್ರೆ ತುಂಬಾ ಇಷ್ಟ ಅಂತೆ. ಒಳ್ಳೇದದ್ ಬಿಡು, ಪ್ರಕೃತಿನಾಗ್ಲಿ ಚಂದಮ್ಮನಾಗ್ಲಿ ಇಷ್ಟಪಡದೇ ಇರೋ ಮಕ್ಕಳು ಯಾರಿರ್ತಾರೆ ಹೇಳು? ಅದಕ್ಕೆ ಚಂದಮ್ಮನ್ ತೋರಿಸಿದ ಹಾಗೆ ಮಕ್ಕಳು ಅಳೋದನ್ನ ನಿಲ್ಲಿಸ್ತವೆ, ಚೂರು ಹಠ ಮಾಡದೆ ಊಟ ಮಾಡ್ತವೆ. ನಮ್ಮಗನು ಹಾಗೆ ಅಂತ ಆಯ್ತು. ಬಾವಾ ಊಟ ಅಂದ ತಕ್ಷಣ ನೆನಪಾಯ್ತು, ಮೊದ್ಲು ನೀನು ಹಾಲು ಕುಡಿ, ತಣ್ಣಗಾಗತ್ತೆ. ನಾನು ಕುಡಿತೀನಿ, ನೀನು ಕುಡಿಬೇಕು. ನಿನಗೋಸ್ಕರ ಅಂತ ತಂದ್ರೆ ನಾನು ಕುಡಿ ಅಂತಿದ್ಯಲ್ಲ ಬಾವಾ. ಇಬ್ರು ಕುಡಿಯೋಣ ಅಂತ ಹೇಳ್ತಾ ಇದ್ದೀನಿ ವೈದೇಹಿ, ನೀನ್ ಕುಡಿದ್ರೆ ಮಗು ಹಸು ಕೂಡ ನೀಗುತ್ತೆ, ಬೇಕು ಅಂದ್ರೆ ಕೇಳು. ಪುಟಾಣಿ ನೋಡಿದ್ಯಾ ನಿಮ್ಮಪ್ಪ ನಾಟಕನ? ಹೀಗೆ ಏನಾದ್ರೂ ಒಂದ್ ಹೇಳಿ ನನ್ನ ಹತ್ರನೇ ಕುಡಿಸ್ಬಿಡ್ತಾರೆ. ಮತ್ತೆ ನಿನ್ ಕುಡಿದ್ಯ ಅಪ್ಪ ಮಾತ್ರ ಹೇಗ್ ಕುಡಿತಾರಮ್ಮ? ಅಪ್ಪ ಆಗ್ಲೇ ಅಪ್ಪನ ಪಾರ್ಟಿ ಸೇರ್ಕೊಂಡ್ಯಾ? ಏನು ಮರಿ ವೈದೇಹಿ, ನಿನ್ಗೆ ಹಾಲು ಕುಡಿಯಕ್ ಹೇಳದ್ಲಾ? ಕುಡಿ, ಮೊದ್ಲು ನೀನ್ ಕುಡ್ದು ಕೊಡು.